ಸಿನಿಮಾದಲ್ಲಿ ತುಂಬಾ ಅಟ್ರಾಕ್ಟ್ ಮಾಡೋದು ಡೈಲಾಗ್ಸ್. ನಾವು ಟೀಸರ್ ಟ್ರೇಲರ್ ಅಲ್ಲಿ ಒಂದ್ ಸ್ಯಾಂಪಲ್ ಎಲ್ಲ ಕೇಳಿದೀವಿ, ಬರೀ ಆಕ್ಟಿಂಗ್ ಅಲ್ಲ ಸರ್, ಆಕ್ಷನ್ ಮಾಡ್ತೀನಿ ಅಂತ. ಅಂಡ್ ಇನ್ನೊಂದು, ಎಷ್ಟು ಜನ ರೌಂಡ್ ಅಪ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರನ್ನ ರೌಂಡ್ ಅಪ್ ಮಾಡಿದ್ದೀರಾ. ಸೊ ಪಂಚಿಂಗ್ ಡೈಲಾಗ್ಸ್ ಸಖತ್ತಾಗಿದೆ. ಹೆಂಗಿದೆ ಓವರ್ಆಲ್ ಸಿನಿಮಾದಲ್ಲಿ ಪಂಚ್ ಡೈಲಾಗ್ಸ್? ಥ್ರೂಔಟ್ ಸಿನಿಮಾ ನಾನು ಅದನ್ನು ಹೇಳ್ತಾನಿಲ್ಲ ನಿಮಗೆ, ವಿನೋದ್ ಪ್ರಭಾಕರ್ ಸಿನಿಮಾ 5 ಮಿನಿಟ್ಸ್ ಅಷ್ಟೇ ಒಳಗೆ ಬಂದಾಗ. ಅದಾದಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಆ ಕ್ಯಾರೆಕ್ಟರೈಸೇಷನ್ನು, ಸುಮ್ಮನೆ ಎಕ್ಸ್ಟ್ರಾ ಡೈಲಾಗ್ಗಳನ್ನ, ಹೀರೋಯಿಸಮ್ ಡೈಲಾಗ್ಸ್ಗಳನ್ನ ಆ್ಯಡ್ ಮಾಡೋದು, ಆಮೇಲೆ ನಾನು ಬಂದಿದ್ದ ತಕ್ಷಣ ಡೈಲಾಗ್ಸ್ ಏನೋ ಹೇಳಬೇಕು, ಆ ಥರದ್ದೆಲ್ಲ ಏನೂ ಇಲ್ಲ. ಒಂದು ಪಾತ್ರಕ್ಕೆ ಏನು ಬೇಕು, ಎಷ್ಟು ಬೇಕು, ಅವಶ್ಯಕತೆ ಎಷ್ಟಿದೆ ಅಷ್ಟೇ ಬಂದು ಡೈಲಾಗ್ಸ್ ಇದೆ. ಬಟ್ ಏನು ಅಂದರೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಭಾಳ ಕಷ್ಟ ಆಗಿದ್ದು ಅಂದರೆ, ನಾವು ಫಸ್ಟು ಶೂಟ್ ಮಾಡಿದ್ದೆ ಇಂಟರ್ವಲ್ಲು, ಇಂಟರ್ವಲ್ ಬ್ಲಾಕ್, ಬಿಕಾಸ್ ನಾನು ಆಲ್ರೆಡಿ ವಾಟರ್ ಕಟ್ಟಲ್ಲಿದ್ದೆ, ರೆಡಿ ಇದ್ದೆ, ರೆಡಿ ಆಗ್ತಿದೆ. ಸರಿ, ಬಂದಿದ ತಕ್ಷಣ ಇಂಟರ್ವಲ್ ಪಾಯಿಂಟ್ ಮುಗಿಸ್ಕೊಡೋಣ. ಬಟ್ ಆ ಇಂಟರ್ವಲ್ ಪಾಯಿಂಟು ನಿಮಗೆ ನಮ್ಮ ಡೈರೆಕ್ಟರು ಪ್ಲ್ಯಾನ್ ಮಾಡಿದ್ದೆ ಹೆಂಗೆ ಅಂದರೆ, ವಿನೋದ್ ಮಾಸ್ಟರ್ ಮಾಡಿದ್ರು. ಬಿಕಾಸ್ ವಿನೋದ್ ಮಾಸ್ಟರ್ ಏನಕ್ಕೆ ನಾನು ರೆಕಮೆಂಡ್ ಮಾಡಿದ್ದೆ ಅಂದರೆ, ರಗಡಲ್ಲಿ ಅವರೇ ಬೇರ್ ಬಾಡಿ ಮಾಡಿದ್ದು, ಸೊ ನಾನು ಮಾಡಿಸಿದ್ದೆ. ಸೊ ವಿನೋದ್ ಮಾಸ್ಟರ್ ಗೊತ್ತಿತ್ತು ನಾನು ಎಷ್ಟೊತ್ತು ಆಗುತ್ತೆ ಆ ಪಂಪ್ ಮಾಡಿ, ಇನ್ ಬಿಟ್ವೀನ್ ಶಾರ್ಟ್ಸು ಅಲ್ಲಿ ಎಷ್ಟು ಪಂಪ್ ಮಾಡಬೇಕು, ಆಮೇಲೆ ಆ ಟೈಮ್ ಕೊಡೋದು ಎಲ್ಲ ಆಯಿತು. ಸರಿ, ನಾನು ರೆಕಮೆಂಡ್ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿದ್ದೆ. ಹೈದ್ರಾಬಾದಲ್ಲಿ ಶೂಟ್ ಮಾಡಿದ್ವಿ ಅದನ್ನು. ಸೊ ಅವರು ಡೈರೆಕ್ಟರ್ ಏನು ಮಾಡಿದ್ರು ಅಂದರೆ, ನಿಮಗೆ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಫೈಟ್ ಅಲ್ಲ ಸರ್ ಅಂದರೆ, ಒಂದೇ ಕ್ಯಾಮ್ರಾ ತರಿಸಿದ್ರು. ಸರ್, ಒಂದೇ ಕ್ಯಾಮ್ರಾ ಇದೆಯಲ್ಲ ಅಂದರೆ, ಸರ್ ಇದು ಫೈಟ್ ಅಲ್ಲ ಸರ್, ಇದು ಸೀನು. ಎಲ್ಲ ಕಂಪ್ಲೀಟಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಡೈಲಾಗ್ಸ್ ನಾವು ಯಾವ ಥರ ಡಿವೈಡ್ ಮಾಡಿ ಶೂಟ್ ಮಾಡ್ತೀವೋ ಅದೇ ಥರ ಸರ್ ಇಲ್ಲಿ ಇಟ್ಕೊತೀರ, ಟರ್ನ್ ಮಾಡ್ತೀರಾ ಹೆಡ್ಡು, ಹಿಂಗೆ ಹೊಡಿತೀರಾ ಅವನಿಗೆ, ಆಮೇಲೆ ಟರ್ನ್ ಮಾಡಿ ಡೈಲಾಗ್ ಮಾತಾಡ್ತೀರಾ, ಈ ಥರದ ಪ್ಲ್ಯಾನ್ ಮಾಡಿ ಹೆವಿಯಾಗೆಲ್ಲ ಕಟ್ ಮಾಡಿ ಇಲ್ಲೊಂದು ಎಲ್ಲೋ ಒಂದು ಸ್ಟಡಿ ಕ್ಯಾಮ್ ಆ ಥರದ್ದೆಲ್ಲ ಮಾಡಲಿಲ್ಲ. ಸೊ ಥ್ರೂಔಟ್ ಒಂದು ಸಿನಿಮಾ ನಿಮ್ಗೆ ಎಲ್ಲೋ ಮ್ಯಾನರಿಸಮ್ ಡೈಲಾಗ್ಸು, ಹೆವಿಯಾಗಿ ಏನೋ ಒಂದು ಮಾಡಬೇಕು ಆ ಥರ ಎಲ್ಲ, ಸಬ್ಜೆಕ್ಟ್ನ ಬಿಟ್ಟು ಹೊರಗಡೆನೇ ಹೋಗಲಿಲ್ಲ. ಸಬ್ಜೆಕ್ಟ್ ಎಷ್ಟು ಬೇಕೋ ಅಷ್ಟೇ. ಆ್ಯಂಡ್ ಮನೋಹರ್ ಜೋಶಿ ಅವ್ರ ಕ್ಯಾಮ್ರಾಮ್ಯಾನು, ಆ್ಯಂಡ್ ನೆರಳು ಕಳೆದೋಗಿದೆ ಅಂದಾಗ ಒಂದೊಂದು ಫ್ರೇಮಲ್ಲೂ ನೆರಳು ಬರಬಾರ್ದು ಅವ್ರಿಗೆ. ಸೊ ಅವರು ಯಾಕಂದರೆ ಈಗ ಎರಡು ಕ್ಯಾರೆಕ್ಟರ್ಸ್ ನಿಂತಿದ್ದಾರೆ, ಒಂದು ಕ್ಯಾರೆಕ್ಟರ್ ನೆರಳು ಬರಬೇಕು, ಇನ್ನೊಂದು ಕ್ಯಾರೆಕ್ಟರ್ ನಂದು ನೆರಳು ಬರಬಾರ್ದು ಅಂತ ಇರುತ್ತೆ. ಸೊ ಅದನ್ನೆಲ್ಲ ಭಾಳ ಪ್ಲ್ಯಾನ್ ಮಾಡಿ ಅವರು ಟೆಕ್ನಿಕಲಿ ತುಂಬ ಪ್ರಿಪೇರ್ ಆಗಿ, ಆ್ಯಂಡ್ ಅಲ್ಲಿ ಬಂದು ಟೈಮ್ ತೊಗೊಂಡು, ಆ್ಯಂಡ್ ಕ್ಲೈಮ್ಯಾಕ್ಸ್ ನನಗೆ ಡೈಲಾಗ್ ಒಂದು 2.5 ನಿಮಿಷ ಒಂದೇ ಸ್ಟ್ರೆಚ್ ಡೈಲಾಗ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಈ ಇಂಟರ್ವಲ್ ಮಾಡ್ಬೇಕಾದ್ರೆ ಏನಾಗಿತ್ತು ಅಂದರೆ, ಆ ಇಂಟೆನ್ಸಿಟಿ ಹೇಳಿದ್ನಲ್ಲ ನಿಮಗೆ, ಒಂದು ಹೆವಿ ಇಂಟೆನ್ಸಿಟಿ ಕೊಡಬೇಕು ಅಂತ, ಹೆವಿ ಶೌಟಿಂಗ್ ಕೊಡಬೇಕಾಗಿತ್ತು, ಆ ಫೈಟರ್ಸ್ ಜೊತೆ ಎಲ್ಲ ಶೌಟ್ ಮಾಡಬೇಕಾಗಿತ್ತು. ಸೊ ಅದೊಂದು ಬೇರೆ ಥರದ್ದೇ ಒಂದು ವಾಯ್ಸು ಬೇಕು ಅಂತ, ಹೆವಿ ಶೌಟಿಂಗ್ ಬೇಕು ಅಂತ ನಾನು ಶೌಟ್ ಮಾಡಿ ಮಾಡಿ 2 ದಿನ ವಾಯ್ಸೇ ಕಟ್ಟಾಗೋಯ್ತು ನಂದು. ನಾರ್ಮಲ್ ನನ್ಗೆ ಒಂದು ಅಂದ್ರೆ ವಾಯ್ಸ್ ಬಾಕ್ಸ್ ಮೇಲೆ ಒಂದು ಚಿಕ್ಕ ಗುಳ್ಳೆ ಇತ್ತು, ಅದು ಹೆಂಗೆ ಅಂದ್ರೆ ನಾರ್ಮಲ್ ನಾನು ಸ್ವಲ್ಪ ಮಾತಾಡ್ತಾ ಅದು 2-3 ದಿನ ಕಂಟಿನ್ಯೂಸ್ ಆಗಿ ನಾನು ಮಾತಾಡ್ದೆ ಅಂದ್ರೆ, ಹೆವಿ ಡೈಲಾಗ್ಸ್ ಅಂದ್ರೆ ಡಬ್ಬಿಂಗ್ ಏನಾದ್ರು ಮಾಡ್ಬೇಕಾದ್ರೆ ವಾಯ್ಸ್ ಥಿಕ್ ಆಗೋದು, ಒಂದ್ 2 ದಿನ ರೆಸ್ಟ್ ಕೊಟ್ರೆ ಸರಿ ಹೋಗೋದು. ಬಟ್ ಇದು ನಾನು ಮಾಡಿದಾಗ ಹೆವಿ ಫುಲ್ ಟೋಟಲ್ ಕಿರ್ಚಬೇಕಾಗಿತ್ತು, ವಾಯ್ಸ್ ಕಂಪ್ಲೀಟ್ ವಾಯ್ಸೇ ಹೋಯಿತು ಅಲ್ಲಿ. ಆಮೇಲೆ ENT ಅಲ್ಲಿ ನೋಡಿ ಅವ್ರನ್ನ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ವಾಯ್ಸ್ ರೆಸ್ಟ್ ಬಿಟ್ಬಿಡಿ ಅಂತ. ಎಲ್ಲಿಂದ ಬಿಡೋದು, ರೆಸ್ಟ್ ಇಲ್ಲ, ನೆಕ್ಸ್ಟ್ ಡೇ ಡೈಲಾಗ್ಸ್ ಮಾತಾಡೋ, ಹಿಂಗೆ ಹಿಂಗೆ ಮಾತಾಡ್ತಾ. ಟೋಟಲ್ ಸಿನಿಮಾ ನನ್ನ ಪೈಲಟ್ ಟ್ರ್ಯಾಕ್ ನೀವು ಕೇಳಿದಾಗ ವಾಯ್ಸೇ ಇರಲಿಲ್ಲ, ವಾಯ್ಸೇ ಇರ್ತಾ ಇರಲಿಲ್ಲ, ಇಷ್ಟೇ ಬರ್ತಾ ಇತ್ತು. ನನ್ನ ಆಪೋಸಿಟ್ ಏನೋ ಮಾತಾಡಬೇಕು ಅಂದರೆ, ಈಗ ನಾನೇನೋ ಮಾತಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ಆ ಫೀಲ್ ಏನಾದರೂ ಬರಬೇಕು ಅಂದರೆ ನಿಮ್ಮ ವಾಯ್ಸು ಸಪೋರ್ಟ್ ಮಾಡಬೇಕು. ನಿಮ್ಮ ವಾಯ್ಸೇ ಇಲ್ಲದೆ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಏನೂ ಬರ್ತಾರೆ. ತುಂಬ ಕಷ್ಟಪಟ್ಟೆ. ಆ್ಯಂಡ್ ಇದೇನಾಯಿತು ಅಂದರೆ, ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ 2.5 ನಿಮಿಷ ಒಂದು ಸ್ಟ್ರೆಚ್ ಡೈಲಾಗ್ ಇದೆ. ಇದು ಆಫ್ಟರ್ ಸರ್ಜರಿನಾ? ಇಲ್ಲ, ಬಿಫೋರ್ ಕಂಪ್ಲೀಟ್ ದ ಟೋಟಲ್ ಸಿನಿಮಾ ಬಂದು ಬಿಫೋರ್ ಸರ್ಜರಿನೇ ಮಾಡಿದ್ದು. ಓಕೆ. ಸೊ ಒಂದೆರಡು ಡೈಲಾಗು, ಒಂದು ಇಷ್ಟಿಷ್ಟು ಡೈಲಾಗು ಅಂದರೆ ನಾವು ಮಾತಾಡ್ಬೋದು. ಕಂಪ್ಲೀಟ್ ಸಿನಿಮಾ ಒಂದು 5-4 ಪೇಜ್ ಡೈಲಾಗ್ ಇದೆ ಕಂಪ್ಲೀಟ್ ಟೋಟಲ್. ಅದು ಶರತ್ ಲೋಹಿತೇಶ್ ಅವರು ಅವ್ರ ಜೊತೆ ಪರ್ಫಾರ್ಮ್ ಮಾಡ್ಕೊಂಡು ಅಲ್ಲಿಂದ ಎದ್ದು ಬರೋದು, ಎದ್ದು ಬಂದು ಟೋಟಲ್ ಒಂದು ಎಲ್ಲಿಂದ ಟ್ರಾಲಿ ಹೋಗಿ ತಿರ್ಗಾ ಬಂದು ತಿರ್ಗಾ ಹೋಗಿ ತಿರ್ಗಾ ಝೂಮ್ ಬರ್ತಾರೆ. ಸೊ ಇಡೀ ಒಂದು ಸೆಟ್ ಟೋಟಲ್ ಒಂದು 2.5 ನಿಮಿಷದ ಒಂದು ಡೈಲಾಗ್ ಇದೆ ಮಾತಾಡೋದು. ಭಾಳ ಕಷ್ಟಪಟ್ಟೆ. ಫೈನಲಾಗಿ ವಾಯ್ಸ್ ಬರ್ತಾ ಇಲ್ಲ ಅಂತ ಹೊರಗಡೆ ಹೋಗಿ ಎಷ್ಟಾಗುತ್ತೆ ಅಷ್ಟು ಕಿರ್ಚಿ ನಾನು, ಈ ಹರಿದೋದ್ರೆ ಪರವಾಗಿಲ್ಲ ಈ ಒಂದು ಡೈಲಾಗ್ ನಾನು ಮಾತಾಡಬೇಕು ಅಂತ, ನನಗೆ ಸಪೋರ್ಟ್ ಮಾಡಲಿ ಅಂತ.
ಬಟ್ ಅದರಲ್ಲೂ ಓಪನ್ ಕಿರ್ಚಿ ನನ್ನ ವಾಯ್ಸ್ ಓಪನ್ ಆಯಿತು, ಬಟ್ ನನ್ನ ವಾಯ್ಸೇ ಬೇರೆ ಥರ ಆಯಿತು ಆ ಟೈಮಲ್ಲಿ. ನಾನು ಮಾಡಿ ಆ ಡೈಲಾಗ್ಸ್ ಎಲ್ಲ ಫಿನಿಷ್ ಮಾಡಿ ಫಸ್ಟ್ ಟೇಕ್ ಮಾಡಿದೆ. ಆ್ಯಂಡ್ ಶರತ್ ಲೋಹಿತೋಷ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಪಾಪ. ಅವರೂ ಬಿಕಾಸ್ ಅವರು ನನಗೆ ಈಕ್ವಲ್ ಒಂದು ಪ್ಯಾರಲಲ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಪೊಲೀಸ್ ಆಫೀಸರು, ಬಟ್ ಅವರು ಎಕ್ಸ್ಪೀರಿಯೆನ್ಸ್ ತುಂಬ ನನಗೆ ವಿನೋದ್ಜಿ ಹಿಂಗೆ ಮಾಡೋಣ, ಇದು ಚೆನ್ನಾಗಿದೆ ಫಸ್ಟ್ ಟೇಕ್ ಸೂಪರು, ಇನ್ನೂ ಬೆಟರ್ ಮಾಡೋಣ ಅಂತ ಅವರು ಸಪೋರ್ಟ್ ಮಾಡಿ ನಾನು ಅವರು ಇದು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಮಾಡಿದೆ. ಭಾಳ ಚೆನ್ನಾಗಿ ಬಂತು ಎರಡನೇ ಟೇಕು, ಇಟ್ ವಾಸ್ ಲೈಕ್ ಸೂಪರ್ ಇದು ಬಂದಿತ್ತು, ಚೆನ್ನಾಗಿ ಬಂತು. ಅದಾದಮೇಲೆ ಬಂದು ನಾನು ಸರ್ಜರಿ ಮಾಡಿ, ಸರ್ಜರಿ ಆದಮೇಲೆ ಪುನಃ ಡಬ್ಬಿಂಗ್ ಮಾಡಿದ್ದು ಇದೇ ಫಸ್ಟ್ ಸಿನಿಮಾ ಮತ್ತೆ ಶ್ಯಾಡೋ. ಎಷ್ಟು ದಿನ ರೆಸ್ಟ್ ಮಾಡಿದ್ರಿ ಆಫ್ಟರ್ ಸರ್ಜರಿ? ನನಗೆ ಹೇಳಿದ್ದು ಡಾಕ್ಟರು ಒಂದು 6-7 months ಹೆವಿಯಾಗಿ ಕಿರ್ಚಬೇಡಿ. ಓಕೆ. 1 month ಅಂದು ನಾನು ಬರೀ ಹ್ಞೂ ಅಂತಲೂ ಹೇಳಂಗಿರಲಿಲ್ಲ, ಅದು ನನ್ನ ಐಶ್ ನಾಟ್ ಟೆಲ್. ಯಾಕಂದರೆ ಒಂದ್ಸಲ ಹ್ಞೂ ಅಂದ್ರೂ ಅದು ಎಷ್ಟು ವೈಬ್ರೇಟ್ ಆಗುತ್ತೆ, ಅದು ಕರೆಕ್ಟಾಗಿ ಈ ಎರಡು ಗ್ಯಾಪ್ ಇರೋ ಜಾಗದಲ್ಲಿ ಸರ್ಜರಿ ಅದು ಕಟ್ ಮಾಡಿ ತೆಗೆದಿದ್ದು ಒಂದು ಇದನ್ನು. ಸೊ ನೀವೇನೂ ಮಾತಾಡಲೇಬಾರ್ದು, ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡಿ ಅಂತ. ಅದಾದಮೇಲೆ ಐ ಥಿಂಕ್ 3 months ಆದಮೇಲೆ ನಾನು ಈ ಸಿನಿಮಾ ಡಬ್ಬಿಂಗ್ ಮಾಡಿದ್ದೀನಿ. ಮಾಡಿದಾಗ ಅದೇ ಅಲ್ಲಿ ಆ್ಯಕ್ಟ್ ಮಾಡಿದ್ದು ಕೊಡಬೇಕಲ್ಲ ಇಲ್ಲಿ, ಅದೇ ಅದನ್ನೇ ಕೇಳಕ್ಕೆ ಬಂದೇನೆ. ನಾನು ಯಶವಂತ್ ಅಂತ ಒಬ್ಬರು ಆ್ಯಕ್ಟರ್ ಆ್ಯಂಡ್ ಡಬ್ಬಿಂಗ್ ಆರ್ಟಿಸ್ಟ್ ಒಬ್ಬರು ಇದ್ದಾರೆ, ಅವ್ರ ಹತ್ರ ಹೇಳಿದ್ದೆ ನಾನು. ಅಲ್ಲಿ ನಾರ್ಮಲಾಗಿ ಸಿಕ್ಕಿದ್ರು, ಅಲ್ಲಿ ಬೇರೆ ಯಾವುದೋ ವಾಯ್ಸ್ ಕೊಡೋಕ್ಕೆ ಬಂದಿದ್ರು. ಯಶು ಇದೊಂದು ಮಾಡಿಬಿಡ್ತೀಯ ಯಶು ಅಂದೆ. ಏ ಅಣ್ಣ ನಾನು ಮಾಡ್ತೀನಿ ಬನ್ನಿ ನೀವು ಬೇರೆ. ಅದು ಕಿರ್ಚೋದು ಅಂತ ಒಂದು ಕಿರ್ಚೋದು ಇದಾರಲ್ಲ ನಾನು ಮಾಡ್ತೀನಿ ಅಂತ. ಬಟ್ ಟ್ರೈ ಮಾಡೋರು ಆಗಲಿಲ್ಲ ಅವರಿಗೆ. ಓಕೆ. ಓ ಏನೋಣ ನೀವು ಒಂದ್ಸಲ ಇಲ್ಲಿ ಉಸಿರು ಇಲ್ಲಿ ತೊಗೊಂಡು ಕಿರ್ಚಿದ್ರೆ ಅಂದ್ರೆ ಫುಲ್ಲು ನನ್ಗೆ ಅರ್ಧಕ್ಕೆ ಹೋಗ್ತಾ ಇತ್ತು ಅವ್ರಿಗೆ. ಫುಲ್ ಒಂದು ಸ್ಟ್ರೆಚ್ ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ ಅಂದ್ಬಿಟ್ಟು ಅಂತ ತಗೊಳ್ಳೋದೆಲ್ಲ ಇದೆ ಅಲ್ಲಿ. ಅದಾಗಲಿಲ್ಲ ಅವ್ರಿಗೆ, ಇಲ್ಲ ಹಣ ಆಗ್ತಿಲ್ಲ ಅಂತ. ಸರಿ ಪರವಾಗಿಲ್ಲ ಮಾಡ್ತೀನಿ ಅಂತೇಳಿ ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟರ್ ಅಂದ್ರೆ ಅವರು ಇಲ್ಲ ಇವತ್ತು ಮಾಡೋಕೆ ಹೋಗ್ಬೇಡಿ, ಬೆಳಗ್ಗೆ ಎದ್ದು ಕೆಲವು ಎಕ್ಸಸೈಸಸ್ ಇದೆ. ಈಗ ವಾಮಪ್ ನಾವು ಬಿಫೋರ್ ರನ್ನಿಂಗು ಬಿಫೋರ್ ವರ್ಕೌಟ್ ಎಲ್ಲ ವಾಮಪ್ ಹೆಂಗೆ ಮಾಡ್ತೀವಿ ಅದಕ್ಕೂ ಒಂದು ವಾಮಪ್ ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ರು. ಅದೆಲ್ಲ ಮಾಡಿ ಮಾಡಿದ್ದೀನಿ ಕಂಪ್ಲೀಟ್ಲಿ. ಆಲ್ ರೈಟ್. ಓಯ್ ಸೂಪರ್ ಸೂಪರ್. ಏನು ಡಿಫ್ರೆನ್ಸ್ ಅಂತ ಏನು ಅಲ್ಲ ನಮಗಂತೂ ಏನು ಅನಿಸ್ತಾ ಇಲ್ಲ, ಬಟ್ ನಿಮಗೆ ಏನಾದರೂ ಸಣ್ಣ ಪುಟ್ಟ ಡಿಫ್ರೆನ್ಸ್ ಏನು ಅಂದರೆ ನನ್ನ ಅವರ್ ಗಟ್ಟಲೆ ಗಂಟೆಗಟ್ಟಲೆ ಮಾತಾಡೋರು ಏನೂ ಆಗಲ್ಲ. 2 ದಿನ ಡಬ್ಬಿಂಗ್ ಮುಗಿಸ್ತಾ ಇದ್ದೀನಿ ಒಂದು ಸಿನಿಮಾ. ಆ್ಯಂಡ್ ಒಂದು ಸ್ವಲ್ಪ ಅದು ಬೇಸ್ ಬಂದಿದೆ ವಾಯ್ಸಲ್ಲಿ, ಅವಾಗ ಒಂದು ಸ್ವಲ್ಪ ಲೋ ಇತ್ತು, ಈಗ ಒಂದು ಸ್ವಲ್ಪ ಬೇಸ್ ಇದೆ. ಆ್ಯಂಡ್ ನನ್ನ ಕಾನ್ಫಿಡೆನ್ಸ್ ತುಂಬ ಹೆಚ್ಚಿದೆ. ಸೊ ಸಿನಿಮಾ ಬಗ್ಗೆ ಮಾತಾಡ್ತಿರುವಾಗ ನಿಮ್ಮ ಸಿನಿಮಾದಲ್ಲಿ 2 ಸಾಂಗ್ ಇದೆ ನೀವು ಹೇಳ್ದಂಗೆ. ಒಂದು ಸಾಂಗ್ ಪೂರಿ ಜಗನ್ನಾಥ್ ಅವರು ರಿಲೀಸ್ ಮಾಡಿದ್ರು. ಸೊ ಅವರು ಕೂಡ ಸಾಂಗ್ ಕೇಳಿದ್ರಂತೆ ತುಂಬಾ ಇಷ್ಟಪಟ್ಟರು ಅಂತ ಹೇಳ್ತಾ ಇದ್ರು ಡೈರೆಕ್ಟರ್. ಸೊ ಅದ್ರ ಬಗ್ಗೆ ಹೇಳೋದು. ಪೂರಿ ಜಗನ್ನಾಥ್ ಅವರು ಶಿಷ್ಯ ರವಿಗೌಡ ಅವರು, ಅವ್ರ ಗುರುಗಳ ಹತ್ರ ಹೋಗಿ ಟೀಸರು ತೋರಿಸಿದ್ರಂತೆ. ಟೀಸರ್ ನೋಡಿ ಭಾಳ ಮೆಚ್ಚುಗೆ ಕೊಟ್ಟಿರೋದು ಅವರು. ಏ ಇಲ್ಲ ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಕಾಣಿಸ್ತಿದ್ದಾನೆ, ಆ್ಯಕ್ಷನ್ ಬ್ಲಾಕಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ, ಡೈಲಾಗ್ಸು ಮ್ಯಾನರಿಸಮ್ಮು ಟೋಟಲ್ ಬಾಡಿ ಲ್ಯಾಂಗ್ವೇಜೆ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಅವ್ರು ಹೇಳಿದ್ರಂತೆ, ಆಗಲೇ ಹೇಳಿದ್ರಂತೆ ಟೀಸರ್ ಆದಮೇಲೆ, ಇಲ್ಲ ನಾನು ಮಾಡ್ತೀನಿ. ಆ್ಯಂಡ್ ಅವರು ಯಾಕಂದ್ರೆ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಅವರು, ಆ್ಯಂಡ್ ಅವರೆಲ್ಲ ಬಂದು ಹೇಳಿದಾಗ ನಮಗೆ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಅವತ್ತೇ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ನಮ್ಮ ಡೈರೆಕ್ಟ್ರು, ಸರ್ ಅವ್ರು ಮಾಡಿದ್ರು ಬಂದಿಲ್ಲ ಚೆನ್ನಾಗಿದೆ ಟೀಸರೆಲ್ಲ ನೋಡಿ, ಅವ್ರಿಗೂ ಒಂದು ಭರವಸೆ ಬಂದಮೇಲೆ ಎಲ್ಲ ಚೆನ್ನಾಗಿ ಮಾಡಿರ್ತಾನೆ ಅಂದಮೇಲೆ ಅವ್ರು ಮಾಡಿ ಆಮೇಲೆ ವಿಶೇಷಲು ಚೆನ್ನಾಗಿ ಮಾಡಿದ್ದೀರಾ ವಿನೋದ್ ಪ್ರಭಾಕರ್ ಅವರು ಚೆನ್ನಾಗಿ ಮಾಡಿದ್ದೀರಾ ಆಲ್ ದಿ ಬೆಸ್ಟ್ ಅಂತೆಲ್ಲ ಕಳಿಸಿದ್ರು. ಖುಷಿ ಆಯಿತು.